ನಾನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಾಗ ಬಹಳ ಜನ ಕೂಕರ ಮಾತುಗಳನ್ನು ಆಡಿದ್ರು. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ ನಾನು, ಕೃಪಾರಪ್ಪ ನಾಗಮಾರಪಲ್ಲಿ ಅಂತೇಳಿ ಬಿಜೆಪಿ ಎಂಎಲ್ಎ ಇದ್ರು, ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರೇ, ನೀವು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು ಉಚಿತವಾಗಿ ಅಕ್ಕಿ ಕೊಟ್ಟು ಬಡವರನ್ನು ಸೋಮಾರಿಗಳನ್ನಾಗಿ ಮಾಡಿದ್ರಿ, ಕಾರ್ಮಿಕರಿಗೆ ನಮ್ಗೆ ಯಾರು ಸಿಗ್ತಾ ಇಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು. ನಾನು ಅವ್ರಿಗೆ ಉತ್ತರ ಏನಂತ ಕೊಟ್ಟೆ ಅಂತಂದ್ರೆ, ಈ ದೇಶದಲ್ಲಿ ಕಾಯಕ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಬಡವರಾಗಿದ್ದಾರೆ. ಯಾರು ಆಹಾರದ ಉತ್ಪಾದನೆಯನ್ನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡ್ತಾರೆ, ಅವರೆಲ್ಲರೂ ಕೂಡ ಕಾಯಕ ಜೀವಿಗಳು. ಈ ಕಾಯಕ ಜೀವಿಗಳು ಯಾವುದೇ ಕಾರಣಕ್ಕೆ ಹಸಿದು ಮಲಗಬಾರದು. ನಾನು ಹೇಳಿದೆ ಅವರಿಗೆ, ಕೃಪಾರಪ್ಪ ನಾಗಮಾರಪಲ್ಲಿ ಅವರಿಗೆ ಹೇಳಿದೆ, ನೋಡ್ರಿ ಅವ್ರನ್ನ ಸೋಮಾರಿಗಳು ಅಂತ ಹೇಳಬೇಡಿ, ಕೆಲಸಕ್ಕೆ ಬರಲ್ಲ ಅಂತ ಹೇಳಬೇಡಿ. ಅವರು ಕೆಲಸಕ್ಕೆ ಬರದೇ ಹೋದ್ರೆ ಬೇಡ, ನೀವು ಕೆಲಸ ಮಾಡಿ, ನೀವೊಂದಷ್ಟು ದಿನ ಕೆಲಸ ಮಾಡಿ ಅವರು ಒಬ್ಬರ ಇಷ್ಟಗಳಲ್ಲಿ ಅಂತ ಹೇಳಿದೆ. ಇಲ್ಲಿವರೆಗೆ ಕೆಲಸ ಮಾಡಿ 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 ನೀವೆಲ್ಲರೂ ಕೂಡ ಆರಾಮವಾಗಿದ್ದೀರಿ, ನೀವು ಕೆಲಸ ಮಾಡಿ ಹೋಗಿ ಆ ಬಡವರು ರಸ್ತ ಕಳ್ಳಿ ಅಂತ ಹೇಳಿದೆ. ಅವ್ರಿಗೆ ಉಸಿರೇ ಇಲ್ಲದಾಯ್ತು, ಉಸಿರೇ ಇಲ್ಲದಾಯ್ತು.